ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸವಿನ್ ಅನುಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದು ಅಂತಂದರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಮೊದಲನೇದಾಗಿ, ಅಭ್ಯರ್ಥಿಗಳು ಕೆಳಗಿನ ದಾಖಲಾತಿಗಳನ್ನು ಮೂಲ ಪ್ರತಿ ಒರಿಜಿನಲ್ ಆಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಜಾಲ್ತಿಯಲ್ಲಿರ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಹೋಗಬೇಕು, ಆಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ್ನ ತಗೊಂಡು ಹೋಗಬೇಕು. ಪರೀಕ್ಷೆ ವಿಧಾನ ಅಂದರೆ ಅಲ್ಲಿ ನಡೆಸತಕ್ಕಂಥ ಒಂದು ಪರೀಕ್ಷೆ ವಿಧಾನ, ಯಾವ್ಯಾವ ರೀತಿಯ ಪರೀಕ್ಷೆ ವಿಧಾನಗಳು ಇರ್ತವೆ ಅಂತಂತಂದರೆ, ಒಟ್ಟಾರೆಯಾಗಿ ಚಾಲನಾ ಪರೀಕ್ಷೆಯು ಒಟ್ಟು 5 ರೀತಿಯ ಪರೀಕ್ಷೆಗಳನ್ನು ಹೊಂದಿರುತ್ತದೆ. ಒಟ್ಟು 50 ಅಂಕಗಳ ಪರೀಕ್ಷೆಯು ಯಾವ ರೀತಿ ಪರೀಕ್ಷೆ ವಿಧಾನ ಇರ್ತದೆ, ಅಭ್ಯರ್ಥಿಗಳ ಒಂದು ಪರೀಕ್ಷೆ ಯಾವ ರೀತಿ ನಡೀತದೆ, ಡ್ರೈವರ್ ಕಮ್ ಕಂಡಕ್ಟರ್ ಈ ಒಂದು ಪ್ರೊಸೀಜರ್ ಯಾವ ರೀತಿ ಇರುತ್ತದೆ ಅನ್ನೋದಾದರೆ, ಚಾಲನಾ ಪರೀಕ್ಷೆ ಒಟ್ಟು 5 ಪರೀಕ್ಷೆಗಳನ್ನು ಹೊಂದಿರುತ್ತದೆ. ಒಟ್ಟು 50 ಅಂಕಗಳ ಪರೀಕ್ಷೆಯು 2 ಹಂತದಲ್ಲಿ ನಡೆಯಲಿದ್ದು, ಮೊದಲ ಹಂತದಲ್ಲಿ ಈ ಕೆಳಗಿನ 3 ಟ್ರ್ಯಾಕ್ಗಳನ್ನು ಕಡ್ಡಾಯವಾಗಿ ಪಾಸ್ ಆಗಲೇಬೇಕಾಗಿರ್ತದೆ. ಒಟ್ಟು 5 ರೀತಿಯ ಒಂದು ಪರೀಕ್ಷೆಗಳು ನಡೀತದೆ. ಅದರಲ್ಲಿ ಒಂದು ಮೊದಲನೇದಾಗಿ ಎಸ್ ಆಕಾರದ ಪಥ ಅಂದರೆ ರಿವರ್ಸ್ ಎಸ್, ಗರಿಷ್ಠ 7 ಅಂಕಗಳು ಇದರಲ್ಲಿ ಹಿಂದಕ್ಕೆ. ಮೊದಲನೇದಾಗಿ ಎಸ್ ಆಕಾರದ ಪಥ, ಬಸ್ಸನ್ನು ಹಿಂದಕ್ಕೆ ಚಲನೆ ಮಾಡಿ 3 ನಿಮಿಷಗಳ ಪೂರ್ಣಗೊಳಿಸಿದ್ದಲ್ಲಿ ಯಾವುದೇ ಅಂಕ ಕಡಿತವಾಗುವುದಿಲ್ಲ. ಕಂಬಗಳು ಬಿದ್ದರೆ ಅಥವಾ ಸರಿದರೆ ಪ್ರತಿ ಕಂಬಕ್ಕೆ 1/2 ಅಂಕಗಳು ಕಡಿತಗೊಳ್ಳುತ್ತದೆ. ಈ ಎರಡನೇದ ಹಿಮ್ಮುಖ ನಿಲುಗಡೆ ಅಂತಂದರೆ ರಿವರ್ಸ್ ಪಾರ್ಕಿಂಗ್ ಯಾವ ರೀತಿ ಮಾಡ್ಕೋಬೇಕು, ರಿವರ್ಸ್ ಪಾರ್ಕಿಂಗ್ ಬಸ್ನ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿ ಗರಿಷ್ಠ ಇದರಲ್ಲಿ 6 ಅಂಕಗಳು ನಿಗದಿಯಾಗಿರ್ತವೆ. ಬಸ್ಸನ್ನು ಹಿಂದಕ್ಕೆ ಚಾಲನೆ ಮಾಡಿ 1 ನಿಮಿಷದೊಳಗೆ ನಿಗದಿತ ಟ್ರ್ಯಾಕ್ ಮೂಲಕ ಹಾದು ಹೋಗಬೇಕು. ಅಂದರೆ ಈ ಒಂದು ಟ್ರ್ಯಾಕ್ ಇರೋದಲ್ಲ, ಇದರಲ್ಲಿ ಮುಖಾಂತರ ಮಾತ್ರ ಹಾದು ಹೋಗಬೇಕಾಗುತ್ತೆ. ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಲ್ಲಿ ಯಾವುದೇ ಅಂಕ ಕಡಿತವಾಗುವುದಿಲ್ಲ. ಕಂಬಗಳು ಬಿದ್ದರೆ ಅಥವಾ ಸರಿದರೆ ಪ್ರತಿ ಕಂಬಕ್ಕೆ 1/2 ಅಂಕಗಳು ಕಡಿತಗೊಳ್ಳುತ್ತವೆ. ಸೊ ಈ ಥರ ಹಿಂಗೆ ರಿವರ್ಸ್ ಬರಬೇಕಾದ್ರೆ ಇವು ಕಂಬಗಳಿದಾವಲ್ಲ, ಇವು ಬೀಳಬಾರ್ದಂತೆ. ಸೊ ಎರಡನೇದಾಯಿತು. ಮೂರನೇದಾಗಿ ಹೇಳಬೇಕು ಅಂತಂದರೆ 7 ದಿನದಲ್ಲಿ ಚಾಲನೆ ಅಂದರೆ ಈ ಅಪ್ ಗ್ರೇಡಿಯಂಟ್. 7 ದಿನದಲ್ಲಿ ಚಾಲನೆ, ಬಸ್ಸನ್ನು ಹಿಮ್ಮುಖವಾಗಿ ಚಲಾಯಿಸಿ 7 ದಿನೆಯ ನಿಗದಿತ ಸ್ಥಳದಲ್ಲಿ ಬಸ್ಸನ್ನು ನಿಲ್ಲಿಸಿ ಇಂಜಿನ್ ಆಫ್ ಮಾಡಬೇಕು. ಹೊರಡುವ ಸೂಚನೆ ಸಿಗ್ನಲ್ ದೊರಕಿದ ನಂತರ ಇಂಜಿನ್ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಚಲಾಯಿಸಬೇಕು. ಬಸ್ ಹಿಂದಕ್ಕೆ ಚಲಾಯಿಸಿದರೆ ಪ್ರತಿ 4 ಇಂಚಿನವರೆಗೆ ತಲಾ 1 ಅಂಕ ಕಡಿತಗೊಳ್ಳುತ್ತದೆ. ಕಂಬಗಳು ಇರುವುದಿಲ್ಲ, ಸಮಯದ ಮಿತಿ ಇರುವುದಿಲ್ಲ. ಈ ಮೂರು ಮೇಲಿನ 3 ಪರೀಕ್ಷೆಗಳಲ್ಲಿ ಪಾಸ್ ಆದವರು ಮಾತ್ರ ಈ ಕೆಳಗೆ ನಮೂದಿಸಿದ ಉಳಿದ 2 ಪರೀಕ್ಷೆಗಳಿಗೆ ಅರ್ಹರಾಗುತ್ತಾರೆ. ನಾಲ್ಕನೇದಾಗಿ ಹೇಳಬೇಕಂತಂದರೆ ಈ ಥರ ಇದೆ. 8 ಆಕಾರದ ಪಥ ಟ್ರ್ಯಾಕ್, ಗರಿಷ್ಠ ಅಂಕಗಳು 5 ಇರ್ತವೆ. ಬಸ್ಸನ್ನು ಮುಂದಕ್ಕೆ ಚಾಲನೆ ಮಾಡಿ 1 ನಿಮಿಷದೊಳಗೆ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ದಲ್ಲಿ ಯಾವುದೇ ಅಂಕ ಕಡಿತವಾಗುವುದಿಲ್ಲ. 1 ನಿಮಿಷದೊಳಗೆ ಮಾತ್ರ ಇದು ಪೂರ್ಣಗೊಳಿಸಬೇಕಾಗಿರ್ತದೆ. ಕಂಬಗಳು ಬಿದ್ದರೆ ಅಥವಾ ಸರಿದರೆ ಪ್ರತಿ ಕಂಬಕ್ಕೆ 1/2 ಅಂಕಗಳು ಕಡಿತಗೊಳ್ಳುತ್ತವೆ. ಇನ್ನು ಕಟ್ಟ ಕಡೆಯದ 5ನೇದು ಕ್ವಶನ್ ಅಂತಂದರೆ ಸಿಗ್ನಲ್ಸ್. ಪರದೆಯ ಮೇಲೆ ಮೂಡುವ ಬಹುಮುಖ್ಯ ಆಯ್ಕೆಯ ಪ್ರಶ್ನೆಗಳನ್ನು ಗಣಕಯಂತ್ರದ ಮೂಲಕ ಉತ್ತರಿಸುವುದು. ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ 1/2 ಅಂಕ ದೊರೆಯುತ್ತದೆ. 2 ನಿಮಿಷಗಳ ನಂತರ ಪರೀಕ್ಷೆ ತಂತಾನೇ ಮುಕ್ತಾಯಗೊಳ್ಳುತ್ತದೆ. ಸೊ ಟ್ರಾಫಿಕ್ ಸಿಗ್ನಲ್ಸ್ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದನ್ನು ಗಣಕಯಂತ್ರದ ಮೂಲಕ ನಿಮಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಆ ಒಂದು ಪರೀಕ್ಷೆ ಮೂಲಕ ನೀವು ತೇರ್ಗಡೆಯಾಗಿ ಈ ಒಂದು ಡ್ರೈವರ್ ಕಮ್ ಕಂಡಕ್ಟರ್ ಜಾಬ್ಗೆ ಮುನ್ನೆಚ್ಚರಿಕೆ ಆಗಿರ್ತಕ್ಕಂಥ ಒಂದು ಕ್ರಮಗಳನ್ನು ಯಾವ್ಯಾವ ರೀತಿ ಅನುಸರಿಸಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಬಿಡಿ ಬಿಡಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರೇಸ್ ಇದಾಗಿತ್ತು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.